ಬೆಳಗಾವಿಯಲ್ಲಿ ಏನೀಗ ಸೆಷನ್ ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಈಗ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಮುಗಿಬೀಳೋಕೆ ರೆಡಿಯಾಗಿದ್ದಾರೆ 40% ಕಮಿಷನ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀರಿ ನೀವು ಬೆಳಗಾವಿ ಚಲೋ ಅಂತ ಯೂತ್ ಕಾಂಗ್ರೆಸ್ ನಿಂದ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ನಿಂದ ಬೆಳಗಾವಿ ಚಲೋ ಅಂತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇದೀಗ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ 40% ಕಮಿಷನ್ ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ನಿಂದ ಬೆಳಗಾವಿ ಚಲೋವನ್ನು ನಡೆಸ್ತಾ ಇದ್ದಾರೆ ದಿನಕ್ಕೊಂದು ಪ್ರತಿಭಟನೆಗಳು ನಡೀತಾ ಇದೆ ಸೆಷನ್ ಆರಂಭ ಆದಾಗಿಂದಲೂ ಕೂಡ ಡಿಕೆಶಿ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಚಲೋ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ನೂರಾರು ಜನ ಕಾರ್ಯಕರ್ತರು ಸೇರಿ ಬೆಳಗಾವಿಯಲ್ಲಿ ಈ ಒಂದು ಕಾಂಗ್ರೆಸ್ ನಿಂದ ಬೆಳಗಾವಿ ಚಲೋ ಅನ್ನುವಂತಹ ಪ್ರತಿಭಟನೆ ನಡೆಸ್ತಾ ಇದ್ದಾರೆ 40% ಕಮಿಷನ್ ಸರ್ಕಾರ ವಿಫಲ ಅಂತ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಬೆಳಗಾವಿಯ ಸುವರ್ಣಸೌಧದ ಮುತ್ತಿಗೆಗೂ ಕೂಡ ಯತ್ನವನ್ನ ಹಾಕ್ತಾ ಇದ್ದಾರೆ ಪೊಲೀಸರು ಕೂಡ ಮುಂದಿರುವಂತದನ್ನ ಗಮನಿಸ್ತಾ ಇದ್ದೀರಿ ದಿನಕ್ಕೊಂದೊಂದು ವಿಚಾರಗಳನ್ನ ಮುಂದಿಟ್ಕೊಂಡು ಪ್ರತಿಭಟನೆಗೆ ಕಾಂಗ್ರೆಸ್ ಮುಂದಾಗ್ತದೆ ಇವತ್ತು ಯೂತ್ ಕಾಂಗ್ರೆಸ್ ಕಡೆಯಿಂದ ಅಲರವಾಡ ಕ್ರಾಸ್ ನಿಂದ ಸುವರ್ಣಸೌಧದವರೆಗೂ ಕೂಡ ಈಗ ಈ ಒಂದು ಚಲೋನಲ್ಲಿ ಭಾಗಿಯಾಗ್ತಿದ್ದಾರೆ ಬೆಳಗಾವಿ ಚಲೋನಲ್ಲಿ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ನಿಂದ ಬೆಳಗಾವಿ ಚಲೋ ಆಗ್ತಾ ಇದೆ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ನ ಯೂತ್ ಕಾರ್ಯಕರ್ತರು ಕೂಡ ಸೇರಿದ್ದಾರೆ ಸರ್ಕಾರದ ವಿರುದ್ಧ ಕೇಳಿ ಬಂದಂತಹ ಕಮಿಷನ್ ಸರ್ಕಾರ 40% ಕಮಿಷನ್ ಸರ್ಕಾರ ಅನ್ನೋ ವಿಚಾರವನ್ನ ಮುಂದಿಟ್ಕೊಂಡು ಈಗ ಸುವರ್ಣಸೌಧದ ಮುತ್ತಿಗೆಗೆ ಯತ್ನಿಸ್ತಾ ಇದ್ದಾರೆ ಇದು ಬೆಳಗಾವಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಒಳಗೆ ಸೆಷನ್ ನಡೀತಾ ಇದೆ ಹೊರಗೆ ಈ ಒಂದು ಚಲೋ ಕೂಡ ನಡೀತಾ ಇದೆ ಪಾದಯಾತ್ರೆಯ ಮೂಲಕ ಸಾವಿರಾರು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಚಲೋನಲ್ಲಿ ಬೆಳಗಾವಿ ಚಲೋನಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ನಿಂದ ಬೆಳಗಾವಿ ಚಲೋ ಕಾರಣ ಏನು ಅಂತ ಹೇಳಿದ್ರೆ ಸರ್ಕಾರದ ವಿರುದ್ಧ ಕೇಳಿ ಬಂದಂತಹ ಆರೋಪ 40% ಕಮಿಷನ್ ನೋಡ್ತಾ ಇರಬಹುದು ಈಗಾಗಲೇ ಬೆಳಗಾವಿಯ ಅರಕಲಗೂಡು ಕ್ರಾಸ್ ನಿಂದ ಸುವರ್ಣಸೌಧಕ್ಕೆ ಸಾವಿರಾರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸಹ ಪಾದಯಾತ್ರೆಯ ಮೂಲಕ ಮುತ್ತಿಗೆಯನ್ನು ಹಾಕಲಿಕ್ಕೆ ಹೊರಟಿದ್ದಾರೆ ಎಲ್ಲರೂ ಸಹ ಕಾಂಗ್ರೆಸ್ ಕಾರ್ಯಕರ್ತರು ಯುವಕರಿಗೆ ಉದ್ಯೋಗ ಕೊಡಿ ಇಲ್ದಿದ್ರೆ ಭತ್ತ ಏನಾದರೂ ಕೊಡಿ ಅಂತ ಹೇಳಿ ಪ್ರತಿಭಟನೆಯನ್ನು ಆರಂಭಿಸಿರುವಂತದ್ದು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಕ್ಷಾ ರಾಮಯ್ಯ ಅವರು ಇದ್ದಾರೆ ಅವ್ರನ್ನೂ ಸಹ ಮಾತಾಡ್ತೀನಿ ಸರ್ ಇವತ್ತು ನಿಮ್ಮ ಪ್ರತಿಭಟನೆಯ ಉದ್ದೇಶ ಏನು ಈ ರಾಜ್ಯದಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಗ್ರಾಜ್ಯುಯೇಟ್ಸ್ ಇದ್ದಾರೆ ಕಳೆದ 3 ವರ್ಷದಿಂದ ಒಬ್ಬರಿಗೂ ಕೆಲಸಗಳು ಸಿಕ್ಕಿಲ್ಲ 7 ವರ್ಷದಿಂದ ಕೇಂದ್ರದಲ್ಲಿ 3 ವರ್ಷದಿಂದ ರಾಜ್ಯದಲ್ಲಿ ಯಾವುದೇ ಯುವ ಪರ ನೀತಿಗಳು ಕಾಯ್ದೆಗಳು ಆಗಿಲ್ಲ ಇದನ್ನು ಪ್ರತಿಭಟಿಸುತ್ತಾ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇರೋದು ಒಂದು ಕೆಲಸ ಕೊಡಿ ಇಲ್ಲ ಭತ್ಯವನ್ನು ನೀಡಿ 9,000 ಸ್ಟೈಪೆಂಡ್ ನೀಡಿ ಯುವಕರಿಗೆ ಕ್ರೈಮ್ ರೇಟು ಇವೆಲ್ಲ ಜಾಸ್ತಿ ಅವಾಯ್ಡ್ ಮಾಡೋಕ್ಕೆ ಕೆಲಸಗಳು ಸಿಗಬೇಕು ಇವಾಗ ಈ ರಾಜ್ಯದಲ್ಲಿ ಕ್ರೈಮ್ ಜಾಸ್ತಿ ಆಗಿದೆ ಏನೇ ಒಂದು ಇಲ್ಲಿಗಲ್ ಆಕ್ಟಿವಿಟಿ ಜಾಸ್ತಿ ಆಗಿದೆ ಅದರ ವಿರುದ್ಧ ಸರ್ಕಾರಕ್ಕೆ 9,000 ಕೋಟಿ ಸ್ಟೈಪೆಂಡ್ ಯುವಕರಿಗೆ ಅಂತ ಮನವಿ ಮಾಡಕ್ ಹೋಗ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಮಾಸ್ಕ್ ಕಾರ್ಡ್ಗಳನ್ನ ಮೋದಿಗೆ ಕಳಿಸ್ಕೊಡಿ ಅಂತ ಹೇಳಿ ಆ ಅಭಿಯಾನ ಆರಂಭ ಮಾಡ್ತೀರಾ ಇವತ್ತು ಮುಗಿದ ತಕ್ಷಣ ಅದೇ ಅಭಿಯಾನ ಶುರು ಮಾಡ್ತಾರೆ ನಾವು ಆಗಿದ ತಕ್ಷಣ ಶುರು ಮಾಡ್ತೀವಿ ರಾಜ್ಯಾದ್ಯಂತ ಎಲ್ಲ ಜೆರಾಕ್ಸ್ ಕಾಪಿಗಳು ಮಾಡಿ ನರೇಂದ್ರ ಮೋದಿ ತಲುಪಾಗ ಮಾಡ್ತೀವಿ ನಾವು ಮೋದಿ ಅವರು ಸಹ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಸಹ 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು 7 ವರ್ಷ ಆಯ್ತು 7 ವರ್ಷದಲ್ಲಿ 1 ಕೋಟಿ ಕೊಟ್ಟಿಲ್ಲ ಇನ್ನ ಅವ್ರು ಹೇಳಿದ್ದು 2 ಕೋಟಿ ವರ್ಷಕ್ಕೆ 14 ಕೋಟಿ ಆಯ್ತು ಇವತ್ತವರೆಗೂ 1 ಕೋಟಿ ಕೊಟ್ಟಿಲ್ಲ ಈ ಒಂದು ಯುವ ವಿರೋಧಿ ನರೇಂದ್ರ ಮೋದಿ ಅಂತ ಹೇಳ್ತಾರೆ ಅದು ನಿಜ ಆಗ್ತಾ ಬರ್ತಾ ಇದೆ ಇದನ್ನ ನಮ್ಮ ಬಿಜೆಪಿ ಸರ್ಕಾರ ಎದುರೋವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ ಪೊಲೀಸರು ಸಹ ನಿಮ್ಮ ಪ್ರತಿಭಟನೆಯನ್ನು ಹಾಕಲಿಕ್ಕೆ ಎಲ್ಲ ರೀತಿಯಲ್ಲೂ ಸಹ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಏನ್ ಹೇಳ್ತೀರಾ ಪೊಲೀಸ್ ಅವರು ಆದಷ್ಟು ಸಹಕಾರ ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಆದ್ರೂ ಒಂದು ರೀತಿಯಲ್ಲಿ ಇಷ್ಟು ಜನ ಯುವ ಜನ ಸೇರಿದಕ್ಕೆ ಒಂದು ತೊಂದರೆ ಕೊಡ್ತಾ ಇದ್ದಾರೆ ನಾವು ಇದನ್ನ ಪ್ರತಿಭಟಿಸಿ ಗೃಹ ಮಂತ್ರಿಗಳನ್ನ ಭೇಟಿ ಮಾಡಕ್ ಹೋಗ್ತಾ ಇದೀವಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ರಕ್ಷಾರಾಮಯ್ಯ ಮಾತಾಡ್ತಾ ಇದ್ರು ಉದ್ಯೋಗ ಕೊಡಿಸ್ತೀವಿ 2 ಕೋಟಿ 2 ಕೋಟಿ ಅಂದ್ರು ಎಲ್ ಕೊಡಿಸಿದ್ದಾರೆ ಅಂತ ಹೇಳಿದ್ರ ಮೂಲಕ 40% ಕಮಿಷನ್ ಆರೋಪ ಕೂಡ ಇದೆ ಸರ್ಕಾರ ಕಂಪ್ಲೀಟ್ ಆಗಿ ವಿಫಲವಾಗಿದೆ ಫೇಲ್ಯೂರ್ ಆಗಿದೆ ಯುವ ವಿರೋಧಿ ನರೇಂದ್ರ ಮೋದಿ ಅನ್ನೋದನ್ನ ಪದೇ ಪದೇ ಅವರು ಸಾಬೀತು ಮಾಡ್ತಾ ಇದ್ದಾರೆ ಅಂತ
ಹೇಳ್ತಾ ಉದ್ಯೋಗ ಕೂಡ ಇಲ್ಲ ಈ ಕಡೆ, ಅಷ್ಟು ಲಕ್ಷ ಇಷ್ಟು ಕೋಟಿ ಉದ್ಯೋಗವನ್ನು ಕೊಡಿಸ್ತೀವಿ ಅಂದರು, ಯಾವ ಉದ್ಯೋಗವೂ ಇಲ್ಲ. ಹೀಗಂತ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ರಕ್ಷರಾಮಯ್ಯ ಅವರು ಹೇಳ್ತಾ ಇದ್ರು. ಈಗ ಪ್ರತಿಭಟನೆ ಕೂಡ ನಡೀತಾ ಇದೆ, ಸಾವಿರಾರು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಸೇರಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಬೆಳಗಾವಿಯ ಸುವರ್ಣಸೌಧದ ಸುತ್ತ.